ತಕ್ಷಣ ಅಷ್ಟೇ ವೇದಿಕೆ ನಂಬರ್ 9 ತೆರಳಬೇಕು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ಗೌರವಾನ್ವಿತ ಗುರುಗಳೇ, ತೀರ್ಪುಗಾರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಸಭಿಕರೇ, ನನಗೆ ಲಭಿಸಿದಂತಹ ವಿಷಯ ಸಜ್ಜನಿ ಸರಣಿ. ಈ ಲೋಕದಲ್ಲಿ ಅನೇಕಾರು ಧರ್ಮಗಳು, ಶಾಸ್ತ್ರಗಳು, ಪಂಗಡಗಳು ಕಾರ್ಯಾಚರಿಸುತ್ತಿರುವಾಗ ಅಲ್ಲಾಹನ ಬಳಿ ಸ್ವೀಕೃತವಾದ ಒಂದು ಧರ್ಮವಿದ್ದರೆ ಅದು ಪವಿತ್ರವಾದ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಅಲ್ಲಾಹನ ಪರಿಶುದ್ಧವಾದ ಕುರ್ಆನ್ನಲ್ಲಿ ಹೇಳುತ್ತಾನೆ, ಇನ್ನದ್ದೀನ ಇಂದಲ್ಲಾಹಿಲ್ ಇಸ್ಲಾಂ. ನನ್ನ ಬಳಿ ಸ್ವೀಕೃತವಾದ ಒಂದು ಧರ್ಮವಿದ್ದರೆ ಅದು ಪರಿಶುದ್ಧವಾದ ಇಸ್ಲಾಂ ಮಾತ್ರವಾಗಿದೆ. ಮಾತ್ರವಲ್ಲ, ಪುನಃ ವಿವರಿಸುತ್ತಾನೆ, ಫಲನ್ ಯುಕ್ಬಲ ಮಿನ್ ಹುವ ಫಿಲ್ ಆಖಿರತಿ ಮಿನಲ್ ಖಾಸಿರಿನ್. ಇಸ್ಲಾಂ ಅಲ್ಲದ ಯಾವುದೇ ಒಂದು ಧರ್ಮವನ್ನು ಸ್ವೀಕರಿಸುವುದಾದರೂ ಅದು ಅವನಿಂದ ಸ್ವೀಕರಿಸಲ್ಪಡುವುದಿಲ್ಲ. ಮಾತ್ರವಲ್ಲ, ಅವನು ಪರಲೋಕದಲ್ಲಿ ಪರಾಭವಗೊಳ್ಳುತ್ತಾನೆಂದು ಬಹಳ ಸ್ಪಷ್ಟವಾಗಿ ಪರಿಶುದ್ಧ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ. ನಾವು ದಿನನಿತ್ಯ 17 ಬಾರಿ ಕಡ್ಡಾಯವಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯಾಗಿದೆ, ಇಹ್ದಿನಸ್ ಸಿರಾತಲ್ ಮುಸ್ತಕೀಂ, ನನ್ನನ್ನು ನೇರವಾದ ಮಾರ್ಗದಲ್ಲಿ ಮುನ್ನಡೆಸು. ಯಾವುದಾಗಿದೆ ನೇರವಾದ ಮಾರ್ಗ? ತದನಂತರದ ಆಯತ್ತಿನಲ್ಲಿ ಅಲ್ಲಾಹನು ವಿಶದೀಕರಿಸುತ್ತಾನೆ, ಅದೇ ಸಿರಾತಲ್ಲದೀನ ಅನ್ಅಮ್ತ ಅಲೈಹಿಂ, ಅದೇ ನೀನು ಅನುಗ್ರಹಿಸಿದ ಮಾರ್ಗ, ನೀನು ಅನುಗ್ರಹಿಸಿದ ಮಾರ್ಗವಾಗಿದೆ. ಯಾವುದಾಗಿದೆ ಅಲ್ಲಾಹನು ಅನುಗ್ರಹಿಸಿದ ಮಾರ್ಗ? ಅದೇ ಸೂರತ್ತು ನಿಸಾಯಿನ 69 ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಾಹನು ವಿವರಿಸುತ್ತಾನೆ, ವಮಯ್ಯುತು ಇಲ್ಲಾ ವರ್ ರಸೂಲ ಫೌಲಾಯಿಕ ಮಅಲ್ಲದೀನ ಅನ್ಅಮಲ್ಲಾಹು ಅಲೈಹಿಂ ಮಿನನ್ ನಬಿಯಿನ, ಅದೇ ಅಲ್ಲಾಹನು ಅನುಗ್ರಹಿಸಿದ ಮಾರ್ಗವೆಂದರೆ ಅದು ನಬಿವರ್ಯರ ಮಾರ್ಗವಾಗಿದೆ, ವಸ್ಸಿದ್ದೀಕಿನ ಸತ್ಯವಿಶ್ವಾಸಿಗಳ ಮಾರ್ಗವಾಗಿದೆ, ವಶುಹದಾಯಿ ರಕ್ತಸಾಕ್ಷಿಗಳ ಮಾರ್ಗವಾಗಿದೆ, ವಸ್ಸಾಲಿಯೀನ್ ಅದೇ ಸಜ್ಜನರ ಮಾರ್ಗವಾಗಿದೆ ಎಂದು ಬಹಳ ಸ್ಪಷ್ಟವಾಗಿ ಸೂರತ್ತು ನಿಸಾಯಿನ 69 ಸೂಕ್ತದಲ್ಲಿ ಅಲ್ಲಾಹನು ವಿವರಿಸುತ್ತಾನೆ. ಆದ್ದರಿಂದ ಒಂದನೇ ಪ್ರಮಾಣವಾದ ಪರಿಶುದ್ಧ ಕುರ್ಆನಿನ ಮೂಲಕ ಅದೇ ಅಹ್ಲು ಸುನ್ನವೆಂದರೆ ಅದು ಯಥಾರ್ಥವಾದ ನೈಜವಾದ ಪಥವಾಗಿದೆ ಎಂದು ಬಹಳ ಸ್ಪಷ್ಟವಾಗಿ ನಮಗೆ ಮನದಟ್ಟು ಮಾಡಬಹುದು. ಎರಡನೇ ಪ್ರಮಾಣವಾದ ಹದೀಸ್ ಎಂದು ಕಣ್ಣೋಡಿಸಿ ನೋಡಿದರೆ ಅದೇ ಅಬುಲ್ ಸಮರ್ಕಂದಿ ರಲಿಯಲ್ಲಾಹು ಹೇಳುತ್ತಾರೆ, ಸತಫ್ತರಿಕು ಉಮ್ಮತಿ ಅಲಾ ಸಲಾಸಿಂ ವಸಬಗೀನ ಮಿಲ್ಲಾ ಕುಲ್ಲುಹುಂ ಫಿನ್ನಾರ್ ಇಲ್ಲಾ ಮಿಲ್ಲತಂ ವಾಹಿದಾ ಕಾಲು ಮಾ ಹಿಯ ಯಾ ರಸೂಲಲ್ಲಾಹ್ ಕಾಲಹುಂ ಅಹ್ಲು ಸುನ್ನತಿ ವಲ್ ಜಮಾಅ, ಅದೇ ನನ್ನ ವಿಭಾಗವು 73 ವಿಭಾಗಗಳಾಗಿ ವಿಭಜಿಸಲ್ಪಡುತ್ತದೆ, ಅದರಲ್ಲಿ ಒಂದು ವಿಭಾಗ ಹೊರತು ಬಾಕಿ ಉಳಿದ ಎಲ್ಲ ವಿಭಾಗಗಳು ನರಕಕ್ಕೆ ತಳ್ಳಲ್ಪಡುತ್ತದೆ ಎಂದು ಹೇಳಿದಾಗ ಸಹಾಬಿವರ್ಯರು ಕೇಳುತ್ತಾರೆ, ಆಲು ಮಾಹಿಯ ಯಾ ರಸೂಲಲ್ಲಾ, ಓ ನಬಿಯವರೇ ಆ ಒಂದು ವಿಭಾಗ ಯಾವುದಾಗಿದೆ ಎಂದು ಕೇಳಿದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಮರು ಉತ್ತರ, ಆಲಹುಂ ಅಹ್ಲು ಸುನ್ನತಿ ವಲ್ ಜಮಾ, ಅದು ಸುನ್ನತ್ ಜಮಾತ್ ಆಗಿದೆ ಎಂದು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾರೆ. ಆದ್ದರಿಂದ ಎರಡನೇ ಪ್ರಮಾಣವಾದ ಪರಿಶುದ್ಧವಾದ ಕುರ್ಆನಿನ ಹದೀಸನ ಮೂಲಕ ಕೂಡ ಅದೇ ನೈಜವಾದ ಪಥ ಅಹ್ಲು ಸುನ್ನ ಎಂದು ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡಬಹುದು. ಆದ್ದರಿಂದ ಅದೇ ಸ್ವರ್ಗವಾಸಿಗಳು ಅಹ್ಲು ಸುನ್ನವಾದರೆ ಯಾರಾಗಿದ್ದಾರೆ ಅಹ್ಲು ಸುನ್ನ? ಅದೇ ನೂತನವಾದಿಗಳ ನೇತಾರನಾದ ಇಬ್ನು ತೈಮಿಯ ಹೇಳುತ್ತಾನೆ, ಹುಂ ಸಲಫುಲ್ ಉಮ್ಮತಿ ವ ಅಯ್ಮತುಹಾ ವಮನ್ ತಬಿಅಹುಂ ಬಿಇಹ್ಸಾನ್, ಅದೇ
ನೂತನವಾದಿಗಳ ನೇತಾರನಾದ ಇವನು ದೈವ ಹೇಳುತ್ತಾನೆ, ಈ ಸಮುದಾಯದ ಅದೇ ಪಂಡಿತರಾಗಿದ್ದಾರೆ ಮಾತ್ರವಲ್ಲ, ಇಮಾಮರುಗಳಾಗಿದ್ದಾರೆ, ಅವರನ್ನು ಹಿಂಬಾಲಿಸುವಂತಹ ಅದೇ ಸಜ್ಜನರಾದ ಜನರಾಗಿದ್ದಾರೆ ಎಂದು ಬಹಳ ಸ್ಪಷ್ಟವಾಗಿ ಇಬ್ನು ತೈಮಿಯ ತನ್ನ ಗ್ರಂಥವಾದ ಮಜ್ಮುಉಲ್ ಫತಾದಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತಾನೆ. ಆದ್ದರಿಂದ ಪರಿಶುದ್ಧವಾದ ಕುರ್ಆನ್ ಮೂಲಕ, ಅದೇ ಎರಡನೇ ಪ್ರಮಾಣವಾದ ಹದೀಸಿನ ಮೂಲಕ, ಅದೇ ರೀತಿ ಇಬ್ನು ತೈಮಿಯನ ಮಾತುಗಳ ಮೂಲಕ ಕೂಡ ಅದೇ ನೈಜವಾದ ಪಥ ಅದು ಅಹುಲು ಸುನ್ನವಾಗಿದೆ ಎಂದು ಬಹಳ ಸ್ಪಷ್ಟವಾಗಿ ನಮಗೆ ಮನದಟ್ಟು ಮಾಡಬಹುದು. ಆದ್ದರಿಂದ ಕೊನೆಯದಾಗಿ ನನಗೆ ಹೇಳಲಿಕ್ಕಿರುವುದು, ವಮಯ್ಯು ಶಾಕಿಕಿ ರಸೂಲ ಬಅದಿ ಮಾ ತಬಯ್ಯನ ಲಹುಲ್ ಹುದಾ ವಯತ್ತಬಿ ಗೈರ ಸಬೀಲಿಲ್ ಮುಮಿನೀನ ನುವಲ್ಲಿಹಿ ಮಾ ತವಲ್ಲ ವನುಸ್ಲಿಹಿ ಜಹನ್ನಮ ವಸಾಅತ್ ಮಸೀರಾ. ಅದೇ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂದ್ರವರು ಕೊಂಡು ಬಂದಂತಹ ಆಶಯಕ್ಕೆ ವಿರುದ್ಧವಾಗಿ, ಅದೇ ರೀತಿ ಅವರನ್ನು ಹಿಂಬಾಲಿಸಿದಂತಹ ಸ್ವಾಮಿವರ್ಯರು ಕೊಂಡು ಬಂದಂತಹ ಆಶಯಕ್ಕೆ ವಿರುದ್ಧವಾಗಿ, ಅವರನ್ನು ಹಿಂಬಾಲಿಸಿದಂತಹ ಅದೇ ಸಜ್ಜನರಾದ ಪೂರ್ವಿಕರಾದ ಪಂಡಿತರು ಕೊಂಡು ಬಂದಂತಹ ಆಶಯಕ್ಕೆ ವಿರುದ್ಧವಾಗಿ, ಅದೇ ಕಾರ್ಯಾಚರಿಸುತ್ತಿರುವ ನೂತನವಾದಿಗಳಿಗೆ ಅತಿ ಕಠೋರವಾದ ನರಕವಿದೆ ಎಂಬ ತಾಕೀತೊಂದಿಗೆ ಮಾತ್ರವಲ್ಲ ಅವರ ಸುಳ್ಳು ಟೊಳ್ಳು ಪೊಳ್ಳು ವಾದಗಳನ್ನು ಅರಬಿ ಸಮುದ್ರಕ್ಕೆ ಎಸೆಯುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಹುರು ದಅವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ನೆಕ್ಸ್ಟ್ ಕೋಡ್ ಲೆಟರ್ ಡಿ ಜಡ್ಜಸ್ ಪ್ಲೀಸ್. ಸಬ್ಜೆಕ್ಟ್ ಮಜ್ಹಬ್ ಮತ್ತು ತಕ್ಲೀದ್. ಮಜ್ಹಬ್ ಮತ್ತು ತಕ್ಲೀದ್.